ಎಲ್ಲ ದುಷ್ಟ ಶಕ್ತಿಗಳನ್ನು ನಾಶ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಮಾತಾ ಐದನೇ ದಿನ ಪೂಜಿಸಲ್ಪಡುವ ತಾಯಿ ಸ್ಕಂದ ಮಾತೆಯನ್ನು ಪಂಚಮಿ ಎಂದು ಕರೆಯುತ್ತಾರೆ. ಸ್ಕಂದ ಮಾತೆಗೆ ನಾಲ್ಕು ಕೈಗಳಿದ್ದು ಎರಡು ಕೈಗಳಲ್ಲಿ ಕಮಂಡಲ ಮತ್ತು ಇನ್ನೆರಡು ಕೈಗಳಲ್ಲಿ ಗಂಟೆಯನ್ನು ಹಿಡಿದಿರುತ್ತಾಳೆ. ತನ್ನ ತೊಡೆಯ ಮೇಲೆ ತಾಯಿಯು ಕಾರ್ತಿಕೇಯನನ್ನು ಕೂರಿಸಿಕೊಂಡಿರುತ್ತಾಳೆ. ಕಾರ್ತಿಕೇಯನನ್ನು ಸ್ಕಂದ ಎಂದು ಕರೆಯುತ್ತಾರೆ. ಹಾಗಾಗಿ ಆಕೆಯ ಹೆಸರು ಸ್ಕಂದ ಮಾತಾಯಿಯು. ಒಂದು ಕೈಯಲ್ಲಿ ಕತ್ತಿ ಹಿಡಿದಿರುತ್ತಾಳೆ ಈ ತಾಯಿಯು. ಹೃದಯರಿಗೆ ಶರವಣರಾತ್ರಿಯ ಹಾರ್ದಿಕ ಶುಭಾಶಯಗಳು. ಈ ಪರ್ವಕಾಲವು ಸರ್ವರಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಲಿ. ಭಾರತವು ಅನೇಕ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತವರೂರು. ದಸರಾ ನಮ್ಮ ನಾಡಹಬ್ಬ. ಈ ಸಮಿತಿಯ ಅಧ್ಯಕ್ಷರು ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರುಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸದಸ್ಯರುಗಳು ಇದೀಗ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತೇನೆ. ಇಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕೆಂದು ಕೇಳ್ಕೊತಾ ಇದ್ದೇನೆ. ಭಾರತವು ಅನೇಕ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತವರೂರು. ದಸರಾ ನಮ್ಮ ನಾಡ ಹಬ್ಬ. ದುಷ್ಟರ ಮೇಲೆ ಸಜ್ಜನರ ವಿಜಯವನ್ನು ಸಂಭ್ರಮಿಸುವ ಮಹೋತ್ಸವವಾಗಿದೆ. ಮಲೆನಾಡಿನ ಹೆಬ್ಬಾಗಿಲು, ಸಿಹಿಮೊಗೆಯ ಮಹಾಜನತೆಗೆ, ಸಜ್ಜನರಿಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಲಿ ಎಂದು ಗಣಪತಿಯಲ್ಲಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯರು. ಮಹಿಳಾ ದಸರಾ ಸಮಿತಿಯ ಸದಸ್ಯರಾಗಿರುವ ಶ್ರೀಮತಿ ಆರತಿ ಆಮಾ ಪ್ರಕಾಶ್ ಅವರು. ಬರಲಿ ಜೋರಾದ ಚಪ್ಪಾಳೆ ಶ್ರೀಮತಿ ಆರತಿ ಆಮಾ ಪ್ರಕಾಶ್ ಅವರಿಗೆ. ನಾವು ಯಾವುದೇ ಒಂದು ಕಾರ್ಯಕ್ರಮ
ಶುರು ಮಾಡಬೇಕಾದ್ರೆ ಶ್ರೀ ವಿಘ್ನ ವಿನಾಶಕ ಅವರ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಮೊದಲನೇ ಮಹಿಳಾ ದಸರಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ಗಣಪತಿಯ ಹಾಡನ್ನು ನಾವು ಹೇಳ್ತಾ ಪ್ರತಿಯೊಂದು ದಸರಾ ಕಾರ್ಯಕ್ರಮವು ಯಶಸ್ವಿ ಮಾಡಿಕೊಡ್ಲಿ ಅಂತ ಹೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಕ ವಾಹನ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಕ ವಾಹನ ಶರಣು 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 ನಾಗಭೂಷಣ ಪ್ರಿಯನೇ ತಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ಶರಣು 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 ಕೋಕ್ಷಿ ಗೆಲಿದನೆ ಪಕ್ಷಿ ವಾಹನ ಸೇರಿ ಪುರಂದರ ವಿಠಲ ನಾಮನ ವಾಸನೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಕ ವಾಹನ ಶರಣು 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 ಶರಣು. ಧನ್ಯವಾದ. ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಸುಶ್ರಾವ್ಯವಾಗಿ ಹಾಡಿದಂತಹ ಶ್ರೀಮತಿ ಆರತಿ ಆಮಾ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಇಲೆಗೆ ಮಳೆಗೆ ಸ್ವಾಗತ, ಮನೆಗೆ ಬಂದ ಅತಿಥಿಗೆ ನಗುವೇ ಸ್ವಾಗತ. ಹಾಗಾಗಿ ನಮ್ಮ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೋರಲು ಬರುತ್ತಿದ್ದಾರೆ ಶ್ರೀಮತಿ ಆರತಿ ಆಮಾ ಪ್ರಕಾಶ್ ಅವರು. ಬರಲಿ ಜೋರಾದ ಚಪ್ಪಾಳೆ. ಎರಡು ಸಾವಿರದ 2023 ದಸರಾ ಮಹೋತ್ಸವವನ್ನು ನಾವು ಇವತ್ತಿನಲ್ಲಿ ಕಣ್ತುಂಬಿ ಮನ ತುಂಬಿ ನೋಡ್ತಾ ಇದ್ದೇವೆ. ಈ ಒಂದು ಮಹಿಳಾ ದಸರಾದ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ವೇದಿಕೆ ಮೇಲೆ ಉಪಸ್ಥಿತರನ್ನು ಸ್ವಾಗತವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಮಹಿಳಾ ದಸರಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಂತಹ ಶ್ರೀಮತಿ ಸಂಗೀತಾ ನಾಗರಾಜ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ನಿಮ್ಮೆಲ್ಲರ ಮನೆ ಮಾತಂತಹ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಒಂದು
ಹಿರಿಯ ಕಿರಿಯ ತೆರೆಮನೆಯಲ್ಲಿ ನಟನೆ ಮಾಡಿದಂತಹ ನನ್ನ ಅಕ್ಕ ಅಂತಲೇ ಕರಿತೇನೆ ಅವರಿಗೆ ಬಾಯಿ ತುಂಬ ಪದ್ಮಜಾ ಶ್ರೀಮತಿ ಪದ್ಮಜಾರವರಿಗೆ ಈ ಒಂದು ಮಹಿಳಾ ದರ್ಶನದ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೇನೆ. ವಯಸ್ಸು ಚಿಕ್ಕದಾದರೂ ತುಂಬ ಉತ್ಸಾಹ ಹಾಗೂ ಫಿಲಮ್ಮು ಸಹ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಹಾಗೂ ಕಿರುತೆರೆ ನಟಿಯಲ್ಲಿ ಅತ್ಯುತ್ತಮವಾದ ನಟನೆ ಮಾಡಿದ್ದಾರೆ ಶ್ರೀಮತಿ ಸುಷ್ಮಾ ರಾವ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸುಷ್ಮಾ ಅವರು ಪ್ರಶಸ್ತಿ ಪ್ರದಾನಕ್ಕೂ ಸಹ ಅವರು ಶ್ರೇಷ್ಠವಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಆಡಳಿತ ಪಕ್ಷದ ನಾಯಕರು ನಮ್ಮ ಹಿರಿಯರು ಶ್ರೀಯುತ ಜ್ಞಾನೇಂದ್ರ ಅವರು ಸಹ ಬಂದಿದ್ದಾರೆ, ಜ್ಞಾನೇಶ್ವರರು ಕೂಡ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಮಾಜಿ ಮೇಯರ್ ಆದಂತಹ ಶ್ರೀಮತಿ ಹಾಲಿ ಕಾರ್ಪೊರೇಟರ್ ಶ್ರೀಮತಿ ಸುವರ್ಣ ಶಂಕರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಮಾಜಿ ಮೇಯರ್ ಆದಂತಹ ಹಾಗೂ ಹಾಲಿ ಕಾರ್ಪೊರೇಟರ್ ಆದಂತಹ ಸುನೀತಾ ಅಣ್ಣಪ್ಪ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಈ ಬಾರಿಯ ಡೆಪ್ಟಿ ಮೇಯರ್ ಆದಂತಹ ನಮ್ಮ ಹಿರಿಯರಾದಂತಹ ಶ್ರೀಮತಿ ಲಕ್ಷ್ಮೀ ಶಂಕರ್ ನಾಯಕ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ರೇಖಾ ರಂಗನಾಥ್ ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಮತ್ತೊಬ್ಬ ಮಾಜಿ ಉಪಮೇಯರ್ ಆದಂತಹ ಶ್ರೀಮತ್ ಹಾಲಿ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಸುರೇಖಾ ಮುರಳಿಧರ್ ಕೂಡ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಕಾರ್ಪೊರೇಟರ್ ಆದಂತಹ ಕಲ್ಪನಾ ರಮೇಶ್ ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಮತ್ತೊಬ್ಬ ಸಹೋದರಿಯಾದಂತಹ ಕಾರ್ಪೊರೇಟರ್ ಆದಂತಹ ಅನಿತಾ ರವಿಶಂಕರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಆಹಾರದ ಸಮಿತಿಯ ಅಧ್ಯಕ್ಷರಾದಂತಹ ಕಾರ್ಪೊರೇಟರ್ ಆದಂತಹ ಆಶಾ ಚಂದ್ರಪ್ಪ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಮಂಜುಳಾ ಶಿವಣ್ಣ ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ಆದರದ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂತಹ ಭಾನುಮತಿ ಶೇಟ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ದಸರದ ಸಮಿತಿಯ ಅಧ್ಯಕ್ಷರಾದಂತಹ ಕಾರ್ಪೊರೇಟರ್ ಆದಂತಹ ಶ್ರೀಯುತ ವಿಶ್ವಾಸ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ದಸರದ ಸಮಿತಿಯ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಆರೋಗ್ಯ ಸಮಿತಿ ಸದಸ್ಯರಾದಂತಹ ಮಂಜುನಾಥ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನ ಕೋರ್ತೇವೆ. ಹಾಗೂ ದಸರದ ಸಮಿತಿಯ ಅಧ್ಯಕ್ಷರಾದಂತಹ ವಿಶ್ವನಾಥ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಸಾಹದ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ನಗರದ ಎಲ್ಲ ನಾಗರಿಕರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದರಿಗೂ, ಮಕ್ಕಳಿಗೂ ಇವತ್ತೇನು ಕಾರ್ಯಕ್ರಮ ನೃತ್ಯ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು, ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆಧಾರದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರಿದಂತಹ ಶ್ರೀಮತಿ ಆರತಿ ಆಮ ಪ್ರಕಾಶ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಶ್ರೀಮತಿ ಆರತಿ ಆಮ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲು ಬರುತ್ತಿದ್ದಾರೆ
ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯರು ಆಡಳಿತ ಪಕ್ಷದ ನಾಯಕರಾಗಿರುವ ಶ್ರೀಯುತಾ ಎಸ್ ಜ್ಞಾನೇಶ್ವರ ಅವರು ಅವರಿಗೆ ವೇದಿಕೆಗೆ ಸ್ವಾಗತ. ಶಿವಮೊಗ್ಗ ನಗರದ ಸಮಸ್ತ ನಾಗರಿಕರಿಗೂ ನಮ್ಮ ನಾಡಹಬ್ಬ ಶಿವಮೊಗ್ಗ ದಸರಾದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಬಂಧುಗಳ, ಇವತ್ತು ಮಹಿಳಾ ದಸರಾ ಮೊದಲನೇ ದಿನದ ಕಾರ್ಯಕ್ರಮ. ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಹಬ್ಬ ನಡ್ಕೊಂಬರ್ತಾ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಮಹಿಳಾ ದಸರಾದ ಅಧ್ಯಕ್ಷರಾದಂಥ ಸಂಗೀತರವರೇ ಹಾಗೂ ಹಿರಿಯರಾದಂಥ ಹಿರಿಯ ನಟಿಯಾದಂಥ ಪದ್ಮಜ ರಾವ್ ಅವರೇ ಹಾಗೂ ಜಿ ಚಾನೆಲ್ನಲ್ಲಿ ಆ್ಯಂಕರ್ ಆಗಿರ್ತಕ್ಕಂಥ ಸುಷ್ಮಾ ಅವರೇ ಹಾಗೂ ಮಾಜಿ ಮೇಯರ್ಗಳಾದಂಥ ಸುವರ್ಣ ಶಂಕರ್ ಅವರೇ, ಶಿವಮೊಗ್ಗ ನಗರದಲ್ಲಿ ಸುಮಾರು 80 to 100 ವರ್ಷಗಳ ಮುಂಚೆ ನವಲವ ಗುಡ್ಡ ಪಕ್ಕದಲ್ಲಿದೆ ಅಲ್ಲಿ ನಡೀತಾ ಇತ್ತು ದಸರಾ ಹಬ್ಬ ಮಾನವಬೇಲ್ ಇದು ಆವರಣದಲ್ಲಿ. ಅಲ್ಲಿಂದ ಮಾನವಬೇಲಿಂದ ಗಾಂಧಿ ಪಾರ್ಕ್ ಅಂದರೆ ಮಥುರಾ ಹೋಟ್ಲ್ ಎದುರುಗಡೆ ಏನು ಹಾರ್ಟಿಕಲ್ಚರ್ ಆಫೀಸ್ ಇದೆ ಆ ಪಾರ್ಕಲ್ಲಿ ನಡೀತಾ ಇತ್ತು ದಸರಾ ಹಬ್ಬ. ಅಲ್ಲಿಂದ ಅದು ಕೊನೆಗೆ ನೆಹರು ಸ್ಟೇಡಿಯಮಿಗೆ ಶಿಫ್ಟ್ ಆಯಿತು. ಅಲ್ಲಿಂದ ನೆಹರು ಸ್ಟೇಡಿಯಮಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ NAS ಮೈದಾನಕ್ಕೆ ಶಿಫ್ಟ್ ಆಯಿತು. ಈಗ ಕೆಲವಾರು ವರ್ಷಗಳಿಂದ ಚಂದ್ರಶೇಖರ್ ಆಜಾದ್ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಈ ಅದ್ಧೂರಿಯಾದಂಥ ದಸರಾ ಕಾರ್ಯಕ್ರಮಗಳನ್ನು ನಾವು ಮಹಾನಗರ ಪಾಲಿಕೆಯಿಂದ ನಡೆಸ್ತಾ ಇದ್ದೀವಿ. ಮೊದಲೇ ಮರದ ಮಂಟಪದಲ್ಲಿ ಚಾಮುಂಡೇಶ್ವರಿ ಬರ್ತಾ ಇದೆ, ಅದಕ್ಕೆ ಒಂದು ಆಯಾಮ ಕೊಡಬೇಕು ಅಂತ ಮಹಾನಗರ ಪಾಲಿಕೆ ಯೋಚನೆ ಮಾಡಿತು. ಯೋಚನೆ ಮಾಡಿ ಬೆಳ್ಳಿ ಮಂಟಪ ಮಾಡಬಹುದಾ ಅಂತ ಯೋಚನೆ ಮಾಡಿ ಬೆಳ್ಳಿ ಮಂಟಪವನ್ನು ಮಾಡಿದ್ವಿ. ಬೆಳ್ಳಿ ಮಂಟಪವನ್ನು ಮಾಡಿದ್ದೀವಿ. ಅಮ್ಮನಿಗೆ ಬೆಳ್ಳಿ ಅಮ್ಮನೇ ಯಾಕೆ ಚಾಮುಂಡಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಬೆಳ್ಳಿ ಚಾಮುಂಡಿಯನ್ನು ಮಾಡಿಸ್ತೀವಿ. ಹೀಗೆ ಹಂತಂತವಾಗಿ ಶಿವಮೊಗ್ಗ ನಗರ ಮಹಾಪಾಲಿಕೆ ಈ ದಸರಾವನ್ನು ಅದ್ದೂರಿ ಆಗ್ಲಿಕ್ಕೆ ಏನು ಬೇಕೋ ಇದೆಲ್ಲ ಸದರದ ಯೋಚನೆಯನ್ನು ಮಾಡ್ತಾ ಬಂತು. ಈಗ ಅಮ್ಮನಿಗೆ ನಾವೇನು ಮಾಡಿದ್ದೀವಿ, ಒಂದು ತಾಳಿ ಸರ ಮಾಡಿಸಿದ್ದೀವಿ ಒಂದು ದಸರಾದಲ್ಲಿ, ಇನ್ನೊಂದು ದಸರಾದಲ್ಲಿ ಕಿರೀಟ ಮಾಡಿಸಿದ್ದೀವಿ, ಇನ್ನೊಂದು ದಸರಾದಲ್ಲಿ ಬಳೆ ಮಾಡಿಸಿದ್ದೀವಿ. ಈ ಸಾರಿ ಚಾಮುಂಡೇಶ್ವರಿ ಅಮ್ಮನಿಗೆ 48 ಗ್ರಾಮಿನ ಸೊಂಟದ ಪಟ್ಟಿಯನ್ನು ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು ಮಾಡಿದ್ರವರು, ತುಂಬ ಚೆನ್ನಾಗಿದೆ. ಹೀಗೆ ಅಮ್ಮನವನ್ನು ಅಲಂಕಾರ ಮಾಡ್ಕೊಳ್ತಾ ದಸರಾ ಹಬ್ಬವನ್ನು ಆಚರಿಸ್ತಾ ಮಾಡ್ತಾ ಬಂದ್ವಿ. ಫಸ್ಟ್ ಜಾನಪದ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ಸುಮಾರು 2007-08 ಒಂದೊಂದು ದಸರಾವನ್ನು ಆ್ಯಡ್ ಮಾಡ್ತಾ ಬಂದ್ವಿ. ಸಾಂಸ್ಕೃತಿಕ ದಸರಾ ಜನಪದ ದಸರಾ ಜೊತೆಗೆ ಯುವ ದಸರಾ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಯುವ ದಸರಾವನ್ನು ಯೋಚನೆ ಮಾಡಿದ್ವಿ. ಆ ಯುವ ದಸರಾವನ್ನು 4 ದಿಕ್ಕಿನಲ್ಲಿ ಮಾಡಿದ್ವಿ. ಒಂದು ವಿದ್ಯಾನಗರ, ವಿನೋಬನಗರ, ಗೋಪಾಳ ಈ ಥರ ಯುವ ದಸರಾಗಳನ್ನು ಮಾಡಿದ್ವಿ. ಆ ಯುವ ದಸರಾದಲ್ಲಿ ಹಲವಾರು ಕಾರ್ಯಕ್ರಮಗಳಿರುತ್ತೆ. ಸ್ಪೋರ್ಟ್ಸಿಗೆ ಆದ್ಯತೆ ಕೊಡ್ತೀವಿ. ಕಬಡ್ಡಿ ಇರುತ್ತೆ, ಪ್ರೆಜರೆಂಟ್ ಇರುತ್ತೆ, ದೇಹದಾರ್ಢ್ಯ ಬಾಡಿ ಬಿಲ್ಡಿಂಗ್ ಪ್ರದರ್ಶನ ಇರುತ್ತೆ. ಈಗ ಹಲವಾರು ಕಾರ್ಯಕ್ರಮ ಯುವ ದಸರಾದಲ್ಲಿ ಜೋಡ್ಸ್ಕೊಂಡಿರ್ತೀವಿ. ಹಾಗೆ ಮುಂದೆ ಬರ್ತಾ ಕಲಾ ದಸರಾವನ್ನು ಜೋಡ್ಸ್ಕೊಂಡ್ವಿ. ಕಲಾ ದಸರಾ ಅರಮನೆ ಶಿವಪ್ಪ ನಾಯಕನ ಅರಮನೆ ಕಾಲದಿಂದ ಕಲಾ ದಸರಾ ನಡೀತಾ ಇದೆ. ಆ ಕಲಾ ದಸರಾವನ್ನು ಹಮ್ಮಿಕೊಂಡ್ವಿ. ಹಾಗಾಗಿ ರೈತ ದಸರಾ ಮಾಡಬೇಕು ಅಂತ ಒಂದು ಅಪೇಕ್ಷೆ ಬಂತು. ರೈತ ದಸರಾವನ್ನು ಜೋಡ್ಸ್ಕೊಂಡ್ವಿ. ಅದಾದ ಮೇಲೆ ರಂಗ ದಸರಾ ಯಾರು ನಾಟಕ ಇತರ ನಾಟಕವನ್ನು ಮಾಡ್ತಾರೆ ಅವ್ರದ್ದೊಂದು ದಸರಾ ಮಾಡಬೇಕು ಅಂತೇಳಿ ರಂಗ ದಸರಾವನ್ನು ಜೋಡ್ಸ್ಕೊತಾ ಬಂದ್ವಿ. ಹಾಗೆಯೇ ಸಾಂಸ್ಕೃತಿಕ ದಸರಾ, ಹೀಗೆ ಸುಮಾರು 14-15 ದಸರಾಗಳನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಜೋಡ್ಸ್ಕೊಳ್ತಾ ಬರ್ತಾ ಇದೆ. ಈ ವರ್ಷ ಹೊಸದೊಂದು ದಸರಾವನ್ನು ಜೋಡ್ಸ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ ಜ್ಞಾನ ದಸರಾ ಅಂತೇಳಿ. ಯಾರು ಪದವೀಧರ ಮುಗಿಸಿದ್ದಾನೆ ಅಥವಾ ನಮ್ಮ ಪದವೀಧರ ವ್ಯಾಸಂಗ ಮಾಡ್ತಾ ಇದ್ದಾನೆ ಅವನಿಗೆ KIS ಮತ್ತು IAS ಟೀಚಿಂಗ್ ಕೊಡಿಸ್ಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೋಸ್ಕರ ಬೆಂಗಳೂರಿಂದ ಸಂಪನ್ಮೂಲ ವ್ಯಕ್ತಿಗಳು ಶಿವಮೊಗ್ಗ ನಗರಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಒಂದು ಸರಿ ಜೋಡಿಸ್ಕೊಂಡಿದ್ದೀವಿ. ಹಾಗೇ ಆನೆ ಇಲ್ಲದಾಗೇ ನಮ್ಮ ದಸರಾ ನಡೀತಾ ಇತ್ತು. ಇಲ್ಲ, ಆನೆ ಮೇಲೆ ಆನೆಯ ಮೆರವಣಿಗೆ ಜೊತೆಗೆ ಅಮ್ಮ ಟ್ಯಾಕ್ಟ್ರಲ್ಲಿ ಬನ್ನಿ ಮುಡಕ್ಕೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬದಲಾವಣೆ ಯೋಚನೆ ಮಾಡಿ 3 ಆನೆಗಳನ್ನು
ಈ ದಸರಾ ಹಬ್ಬಕ್ಕೋಸ್ಕರ ನಾವು ತರ್ಲಿಕ್ಕೆ ಶುರು ಮಾಡಿದ್ವಿ. ತಂದಿದ್ದಷ್ಟೇ ಅಲ್ಲ, ಆನೆಯ ಮೇಲೆ ಅಂಬಾರಿ ಮೂಲಕ ಅಮ್ಮ ಮೆರವಣಿಗೆಯಲ್ಲಿ ಬನ್ನಿ ಮುಡಿಯುವ ಜಾಗಕ್ಕೆ ಬರುವಂತದ್ದಾಯಿತು. ಈಗ ಹಂತಂತವಾಗಿ ಕೆಲವು ದಸರಾಗಳನ್ನು ಜೋಡಿಸಿಕೊಳ್ಳೋದ್ರ ಮೂಲಕ ಆರ ದಸರಾವನ್ನು ಮಾಡ್ತಾ ಇದ್ದೀವಿ. ಮಹಿಳಾ ದಸರಾ, ಮಕ್ಕಳ ದಸರಾ. ಮಕ್ಕಳ ದಸರಾ ಇವತ್ತು ಕರಾಟೆ ಇವತ್ತು ಎಕ್ಸಿಬಿಷನ್ ಇತ್ತು, ಕರಾಟೆದ ಇದಿತ್ತು ಇವತ್ತು, ನಾಳೆ ಕೂಡೋ ಇದಿದೆ ಮಕ್ಕಳಿಗೆ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಜಾನಪದ ಸಾಂಸ್ಕೃತಿಕ ಸಾಹಿತ್ಯ ವಚನ ದಸರಾ ಸಾಹಿತ್ಯ ದಸರಾವನ್ನು ಜೋಡಿಸ್ಕೊಂಡಿದ್ದೀವಿ. ಅಲ್ಲಿ ವಚನದ ಸಾಹಿತ್ಯವನ್ನು ಮಾಡ್ತೀವಿ. ಹಿಂಗೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಜಾನಪದ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ರಂಗಾಯಣ ಕ್ಷೇತ್ರ ಇರ್ಬೋದು, ಕಲಾವಿದರಿರ್ಬೋದು, ಹತ್ತತ್ರ ಸುಮಾರು ಒಂದು 500-600 ಜನ ಕಲಾವಿದರು ಈ ದಸರಾದಲ್ಲಿ ಭಾಗವಹಿಸ್ತಾರೆ. ಬರೀ ಶಿವಮೊಗ್ಗದವ್ರು ಮಾತ್ರ ಅಲ್ಲ, ಹೊರಗಡೆಯಿಂದ ಬರ್ತಾರೆ. ಬೆಂಗಳೂರು, ಮೈಸೂರು ಕಡೆಯಿಂದ ಸಹ ಕೆಲವರು ಕಲಾವಿದರು ಇದಕ್ಕೆ ಬಂದು ಹಾಕ್ತಾರೆ. ಈ ಸರಿ ವಿಶೇಷ ರಂಗದಸರದಲ್ಲಿ ಯೋಚನೆ ಮಾಡಿದ್ರೆ ಬೀದಿ ನಾಟಕವನ್ನು ಯೋಚನೆ ಮಾಡಿದ್ದೀವಿ. ಸುಮಾರು ಒಂದು 15-20 ಕಡೆ ಶಿವಮೊಗ್ಗ ನಗರದಲ್ಲಿ ಬೀದಿ ನಾಟಕ ಆಗತ್ತೆ. ಅದಾದ ಮೇಲೆ ರೈತ ದಸರಾ ಮಾಡಬೇಕು ಅಂತೇಳಿ ರೈತರಿಂದ ಒಂದು ಅಪೇಕ್ಷೆ ಬಂತು. ರೈತ ದಸರಾವನ್ನ ಶುರು ಮಾಡಿದ್ವಿ. ರೈತ ದಸರಾ ಹೇಗೆ ಮಾಡಿದ್ವಿ? ಇದೇ ಮಲೆಕೊಪ್ಪದಲ್ಲಿ ಗದ್ದೆಯಲ್ಲಿ ಕುಂಬಳ ಆಡುವುದರ ಮೂಲಕ ಅದನ್ನ ಉದ್ಘಾಟನೆ ಮಾಡೋದ್ರ ಮೂಲಕ ಅದನ್ನ ಆಟ ಆಡಿಸ್ತೀವಿ. ಹೀಗೆ ಈ ಸರಿ ರೈತ ದಸರಾದಲ್ಲಿ ವಿಶೇಷವಾಗಿ ಯೋಚನೆಯನ್ನು ಮಾಡಿದ್ದಾರೆ ನಮ್ಮ ರೈತ ದಸರಾದ ಅಧ್ಯಕ್ಷರಾದಂತ ಯಮನೆ ರಂಗೇಗೌಡರು, ಅದು ಮೇಘ್ ಶರೀಫ್ ಅವರು, ಈಗ ಅವರು ವಿರೋಧ ಪಕ್ಷದ ನಾಯಕರು, ಅವರೀಗ ರೈತ ದಸರಾದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಸೆಮಿನಾರ್ ಇದೆ, ರೈತರ ಮಧ್ಯೆ ಒಂದು ಸಂವಾದ ಕಾರ್ಯಕ್ರಮ ಇದೆ. ಮತ್ತು ಯಾವ ರೈತ ತುಂಬ ಕೃಷಿ ಮಾಡಿದ್ದಾನೆ, ಅದರಲ್ಲಿ ತಪಸ್ಸು ಮಾಡಿದ್ದಾನೆ, ಅವನಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೀವಿ. ಅದೇ ರೀತಿ ಸಾಂಸ್ಕೃತಿಕ ದಸರಾ, ಸಾಂಸ್ಕೃತಿಕ ದಸರಾದಲ್ಲಿ ವಿಶೇಷವಾಗಿ ನಾಟ್ಯ ಇರುತ್ತೆ, ನಾಟ್ಯ ಸಂಗಮ ಅಂತೇಳಿ ಮಾಡ್ತೀವಿ. ಸುಮಾರು ಒಂದು 15 ತಂಡ ನಾಟ್ಯ ಮಾಡುತ್ತೆ. ಅದೇ ರೀತಿ ಪ್ರಹ್ಲಾದ್ ದೀಕ್ಷಿತ್ ಅಂತೇಳಿ ಅವರಿಂದ ಸುಗಮ ಸಂಗೀತವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರಿನ ನಾಟ್ಯ ವೈವಿಧ್ಯ ಸಂಗೀತ ಸಂಭ್ರಮ ಅಂತೇಳಿ, ಇದಕ್ಕೆ ಚಲನಚಿತ್ರ ನಟರಾದಂಥ ಅಜಯ್ ರಾವ್ ಅವರು ಈ ಕಾರ್ಯಕ್ರಮಕ್ಕೆ 22ನೇ ತಾರೀಕು ಬರ್ತಾ ಇದ್ದಾರೆ. ಹಾಗೆಯೇ 23ನೇ ತಾರೀಕು ಸಾಂಸ್ಕೃತಿಕ ದಸರಾದಲ್ಲಿ ಸಂಗೀತ ಜಾನಪದ ವೈಭವ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಚಲನಚಿತ್ರ ನಟರು ಆದಂಥ ವಿಜಯ ರಾಘವೇಂದ್ರ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಹಾಗೆಯೇ ಸಾಂಸ್ಕೃತಿಕ ದಸರಾದಲ್ಲಿ ಯಕ್ಷವನ್ನು ಸಹ ನೋಡಿದ್ವಿ, ಯಕ್ಷ ದಸರಾವನ್ನು ಸಹ ನಾವು ಜೋಡಿಸ್ಕೊಂಡಿದ್ದೀವಿ. ಯಾವ ಇದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ, ಯಾವ ಕ್ಷೇತ್ರವನ್ನು ಬಿಡಬಾರ್ದು, ಎಲ್ಲರಿಗೂ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಯಕ್ಷ ದಸರಾ, ಕಲಾ ದಸರಾ, ರಂಗ ದಸರಾ, ಯುವ ದಸರಾ, ಹಾಗೆಯೇ ಸಾಂಸ್ಕೃತಿಕ ದಸರಾ, ಹಾಗೆಯೇ ಜ್ಞಾನ ದಸರಾ, ಕಲಾ ದಸರಾ, ಪರಿಸರ ದಸರಾ, ರೈತ ದಸರಾ, ಈ ಥರದೆಲ್ಲ ಯೋಜನೆ ಮಾಡಿ ಸುಮಾರು 15 ದಸರಾಗಳನ್ನು ನಾವು ಆಯೋಜನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರ್ಪೊರೇಷನ್ ತನ್ನ ಕೊಡುಗೆಯನ್ನು ಕೊಡುತ್ತೆ, ಅದೇ ರೀತಿ ರಾಜ್ಯ ಸರ್ಕಾರದಿಂದಲೂ ಕೊಡುಗೆಗಳು ಬಂದಿದೆ. ಒಂದು ಸರಿ 50 ಲಕ್ಷ ಬಂದಿತ್ತು, ಒಂದು ಸರಿ 2019ರಲ್ಲಿ 1,80,000 ಬಂದಿತ್ತು, ಕಳೆದ ಸಾರಿ 1 ಕೋಟಿ ಬಂದಿತ್ತು. ಕೊರೋನಾದಲ್ಲಿ ನಾವು ಕಾರ್ಯಕ್ರಮನೇ ಮಾಡಲಿಲ್ಲ. ಈ ಥರ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಒಟ್ಟಾಗಿ ಕೂತು, ಪಕ್ಷಾತೀತವಾಗಿ ಒಟ್ಟಾಗಿ ಕೂತು ಈ ಥರ ಸಂಭ್ರಮಯುತವಾಗಿ ದಸರಾವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಬಂದ ಮೇಲೆ ಇಲ್ಲಿ ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯ ಕಾರ್ಯಕ್ರಮ ಸಂಜೆ 6:00 ಮುಕ್ತಾಯ ಆಗುತ್ತೆ. ಜೊತೆಗೆ ಅವತ್ತು ಸಾಂಸ್ಕೃತಿಕ ದಸರಾದಿಂದ ಶಂಕರ್ ಸ್ಯಾನ್ಬಾಗ್ ಅವರ ಒಂದು ಸುಗಮ ಸಂಗೀತ ಇದೇ ಸ್ಥಳದಲ್ಲಿ ಇರುತ್ತೆ. ಹೀಗೆ ಒಟ್ಟಾರೆ ದಸರಾವನ್ನು ವಿಜೃಂಭಣೆಯಿಂದ ಮಾಡಬೇಕು, ಮೆರವಣಿಗೆ ವಿಜೃಂಭಣೆಯಿಂದ ಮಾಡಬೇಕು, ಎಲ್ಲ ಥರದ ದಸರಾವನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ 14-15 ದಸರಾ ಯೋಚನೆ ಮಾಡಿ 14-15 ದಸರಾದ ಅಧ್ಯಕ್ಷರುಗಳನ್ನು ಮಾಡಿದ್ವಿ. ಅದ್ರ ಜೊತೆಗೆ ಟೀಮ್, ನಮ್ಮೆಲ್ಲ
ಯಾರ್ಯಾರು ಮಹಾಪಾಲಿಕೆ ಸದಸ್ಯರಿದ್ದಾರೆ ಆ ಟೀಮ್ ಜೋಡಿಸಿದ್ವಿ. 5 ಜನ 6 ಜನ 4 ಜನ 8 ಜನ ಆ ಟೀಮಲ್ಲಿದ್ದು ಒಂದು ಒಳ್ಳೆ ಥರದ ಯೋಜನೆಯನ್ನು ಆ ಟೀಮ್ಗಳು ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ನಿನ್ನೆ 15ನೇ ತಾರೀಕು ಅಮ್ಮ ಪ್ರತಿಷ್ಠಾಪನೆ ಆಗಿದೆ. ಮೆರವಣಿಗೆ ಮೂಲಕ ಅಮ್ಮನನ್ನು ದುರ್ಗಮ್ಮ ದೇವ ಚಂಡಿಗಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗೆ ನಿನ್ನೆ ಸಂಜೆ 4:30 ಗಂಟೆಗೆ ಯುವ ದಸರದಿಂದ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇತ್ತು. ತುಂಬ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ರು, ಬೆಳಗಾಂ ಧಾರವಾಡ ಮೈಸೂರು ಈ ಕಡೆಯಿಂದ ಎಲ್ಲ ಸ್ಪರ್ಧಿಗಳು ಬಂದಿದ್ರು, ತುಂಬ ಚೆನ್ನಾಗಾಯ್ತು. ಹಾಗೇನೆ ಇವತ್ತು ಏನು ಕರಾಟೆ ಆಯಿತು ಇಂಡೋರ್ ಸ್ಟೇಡಿಯಂಲ್ಲಿ, ಅಲ್ಲೂ ಸಹ ಸುಮಾರು 18 ಜಿಲ್ಲೆಯಿಂದ ಮಕ್ಕಳು ಬಂದಿದ್ರು 6 ವರ್ಷದಿಂದ 16 ವರ್ಷದ ತನಕ. ತುಂಬ ಒಳ್ಳೆ ಕಾರ್ಯಕ್ರಮ ಆಯಿತು. ಹೀಗೆ ಎಲ್ಲ ದಸರದಲ್ಲೂ ಯಾರ್ಯಾರು ವಿಶೇಷ ಇದ್ದಾರೆ ಅವ್ರಿಗೆಲ್ಲರೂ ಕರೆಸ್ತಕ್ಕಂಥ ಕೆಲಸವನ್ನು ಮಹಾನಗರ ಪಾಲಿಕೆ ತಂಡ ಮಾಡ್ತಾ ಇದೆ. ನಿನ್ನೆ ಉದ್ಘಾಟನೆ ಮಾಡಿದಂಥವರು ನಮ್ಮ ವೈಜಯಂತಿ ಕಾಶಿ ಅಂತೇಳಿ, ವಿಜಯ ಕಾಶಿಯವರ ಮನೆಯವರು. ಇವತ್ತು ಚಲನಚಿತ್ರ ದಸರಾ ಉದ್ಘಾಟನೆ ಆಯಿತು. ಈ ಉದ್ಘಾಟನೆಗೆ ಏನು ಸರ್ ನಾಗಾಭರಣ ಅವರ ಮಗ ಪನ್ನಗ ನಾಗಾಭರಣ ಅವರು ಬಂದಿದ್ರು, ಜೊತೆಗೆ ಮೇಘನಾ ರಾಜ್, ಹಾಗೇನೆ ಶ್ರೀಮತಿ ಸಂಧ್ಯಾ ಭಟ್, ಕುಮಾರಿ ರೂಪಿಕಾ, ಈ ತರ ಎಲ್ಲ ಚಲನಚಿತ್ರ ಕಲಾವಿದರು ಬಂದು ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಟಾಕೀಸಲ್ಲಿ ಈ ತರ ಉದ್ಘಾಟನೆ ಆಯಿತು. ಹಾಗೇನೆ ಆಹಾರ ದಸರದಿಂದ ಕಾಂಪಿಟೇಷನ್ ಇತ್ತು ಬೆಳಿಗ್ಗೆ 11 ಗಂಟೆಗೆ ಕೊಟ್ಟೆ ಕಡುಬು, ಪ್ರತಿ ಸರಿನೂ ಮುದ್ದೆ ಬಸ್ಸಾರು ಕೊಡ್ತಾ ಇದ್ವಿ. ಈ ಸರಿ ಬದಲಾವಣೆ ಆಗಲಿ ಅಂತೇಳಿ ಸರ್, ಈ ಸರಿ ಬದಲಾವಣೆ ಆಗಲಿ ಅಂತೇಳಿ ಕೊಟ್ಟೆ ಕಡುಬು ಯಾವುದು ಶಿವಮೊಗ್ಗದಲ್ಲಿ ಜಾಸ್ತಿ ಮಾಡಲ್ಲ, ನಮ್ಮ ಮಲೆನಾಡಿನ ಒಂದು ಆಹಾರ ಪದಾರ್ಥ ಅದನ್ನು ಮಾಡಬೇಕು, ಅದಕ್ಕೆ ಅವರೆಕಾಳು ಸಾರನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಕೊಟ್ಟೆ ಕಡುಬು ಮತ್ತು ಅವರೆಕಾಳು ಸಾರನ್ನು ಮಾಡಿದ್ವಿ. ಅದನ್ನು ಎಲ್ಲ ಸಾರ್ವಜನಿಕರಿಗೆ, ಪುರುಷರಿಗೆ ಮಹಿಳೆಯರಿಗೆ ಅಂತ ಮಾಡಿ ಅದು ಆ ಸ್ಪರ್ಧೆ ಆಯಿತು. ಅದಾದ ಮೇಲೆ ಆರೋಗ್ಯ ಇಲಾಖೆಯವರಿಗೆ ಪಚ್ಚಬಾಳೆ ಸ್ಪರ್ಧೆ ನಡೆದಿದೆ. ಈಗ ಮಹಿಳಾ ದಸರಾ ಆರಂಭ ಆಗ್ತಾ ಇದೆ. ತಮಗೆಲ್ಲರೂ ಸಹ ಮತ್ತೊಮ್ಮೆ ನಮ್ಮ ನಾಡಹಬ್ಬ ಶಿವಮೊಗ್ಗ ದಸರಾಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಇದೀಗ ತಾನೇ ಆಸನರಾಗಿದ್ದಂತಹ ನಮ್ಮ ಶಿವಮೊಗ್ಗದ ಶಾಸಕರು ಹಾಗೂ ಸಹೋದರರು ಆದಂತ ಎಸ್ ಚನ್ನಬಸಪ್ಪ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಮಹಾನಗರ ಪಾಲಿಕೆ ಮೇಯರ್ ಆದಂತಹ ಶಿವಕುಮಾರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ ಆರ್ತಿ ಆಮ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಶ್ರೀಯುತ ಜ್ಞಾನೇಶ್ವರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಉದ್ಘಾಟನೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಪ್ರಖ್ಯಾತಿಯ ಹಾಗೂ ಆರ್ಯಭಟ ಪ್ರಶಸ್ತಿ ವಿಜೇತರಾಗಿರುವಂತಹ ಶ್ರೀಮತಿ ಪದ್ಮಜಾ ರಾವ್ ಹಾಗೂ ಶ್ರೀಮತಿ ಸುಷ್ಮಾರ್ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ನಡೆಸಿಕೊಡಬೇಕಾಗಿ ಕೋರುತ್ತೇನೆ.
ಎಲ್ಲರ ನೆಚ್ಚಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಅತ್ತೆಯಂತೆ ಪ್ರಸಿದ್ಧಿಯಾಗಿರುವ ಶ್ರೀಮತಿ ಪದ್ಮಜಾ ರಾವ್ ಅವರು ಕಿರುತೆರೆಯ ನಟಿಯಾಗಿ ನಿರ್ದೇಶಕಿಯಾಗಿ ನಿರ್ಮಾಪಕಿಯಾಗಿ ತಮ್ಮ ಅಭಿನಯದೊಂದಿಗೆ ಎಲ್ಲರ ಮನಸ್ಸಲ್ಲಿ ನಮ್ಮ ಶಿವಮೊಗ್ಗ ಇದೀಗ ಸಿದ್ಧವಾಗಿದೆ. ನೋಡಲು ಕಣ್ಣು ಸಾಲದು ಆ ಸಂಜೆಯನ್ನು ಇನ್ನಷ್ಟು ರಂಗೇರಿಸಲು ನಾಟ್ಯದೊಂದಿಗೆ ಬರುತ್ತಿದ್ದಾರೆ ಸಹಚೇತನ ನಾಟ್ಯಾಲಯದ ಮಕ್ಕಳು. ಬರಲಿ ಜೋರಾದ ಚಪ್ಪಾಳೆ ನಮ್ಮ ಸಹಚೇತನ ನಾಟ್ಯಾಲಯದ ಮಕ್ಕಳಿಗೆ. ವಿಶಿಷ್ಟವಾದ ಜಾಗವನ್ನು ಗಳಿಸಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಪದ್ಮಜಾರಾವ್ ಅವರು ನಟಿಸದ ಪಾತ್ರವಿಲ್ಲ ಎಂಬಂತೆ ಹಠವಾದಿ, ಮುಂಗಾರು ಮಳೆ, ಗಾಳಿಪಟ, ಉಗ್ರಂ ಮುಂತಾದ ಹತ್ತು ಹಲವಾರು ಚಿತ್ರಗಳಲ್ಲಿ ತಮ್ಮ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ. ಮುಂಬೈ ಮತ್ತು ಲಂಡನ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿರುವ ಇವರು ಅತ್ಯಂತ ಸರಳ ಜೀವಿ. ಮೂಡಲಮನೆ ಕಿರುತೆರೆಯ ಧಾರಾವಾಹಿಯ ಮೂಲಕ ಪಾದಾರ್ಪಣೆ ಮಾಡಿದ ಇವರು ತದನಂತರ ಅವರಿಗೆ ಸಿಕ್ಕಿದ ತಮ್ಮ ಪ್ರಖ್ಯಾತಿಯ ರಥವನ್ನು ಏರಿ ಇಂದಿಗೂ ಉನ್ನತ ಶಿಖರಕ್ಕೆ ಏರುತ್ತಲೇ ಇದ್ದಾರೆ. ಮೂರು ಬಾರಿ ಫಿಲಂ ಫೇರ್ ಪ್ರಶಸ್ತಿಗೆ ನಾಮಿನೇಟ್ ಆಗಿದ್ದಾರೆ. ಅನೇಕ ಕಿರುತೆರೆಯ ಧಾರಾವಾಹಿಗಳಿಗೆ ನಿರ್ದೇಶಿಸಿ ನಿರ್ಮಾಪಕಿಯಾಗಿದ್ದಾರೆ. ಅವರ ಮತ್ತಷ್ಟು ಪರಿಚಯವನ್ನು ಈ ಕಿರುಚಿತ್ರದ ಮೂಲಕ ನೋಡೋಣ ಬನ್ನಿ. ಕ್ಷಮೆ ಇರಲಿ, ಶ್ರೀಮತಿ ಪದ್ಮಜಾ ರಾವ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಬರುತ್ತಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ನಮಸ್ಕಾರ ಅಪ್ಪ. ಮೇಡಮ್ ಭಾರಿ ನನ್ನನ್ನು ಹೊಗಳ್ಬಿಟ್ರು, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಈಗ ಶಿವಮೊಗ್ಗ ಬಂದ ತಕ್ಷಣ ನನಗೇನು ಅನ್ನಿಸ್ತು ಅಂತ ನಾನು ನಿಮ್ಗೆಲ್ಲರಿಗೂ ಹೇಳಲೇಬೇಕು. ಇಲ್ಲಿ ವೇದಿಕೆಗೆ ಕರೆದಾಗ ನಾನು ಅದು ಮಾತಾಡಬೇಕು ಇದು ಮಾತಾಡಬೇಕು ಅಂತ ಏನೇನೋ ಅಂದ್ಕೊಳ್ತಾ ಇದ್ದೆ ಬೆಂಗಳೂರಿಂದ ಬರಬೇಕಾದ್ರೆ. ಆದರೆ ಇಲ್ಲಿ ಬಂದ ತಕ್ಷಣ ನಂದು ಅದೆಲ್ಲ ಮರ್ತೇ ಹೋಯಿತು. ನನಗೆ ಕಾರಿಂದ ಶಿವಮೊಗ್ಗ ಎಂಟ್ರ್ ಆದ ತಕ್ಷಣ ಸಂಭ್ರಮ ಅಂದರೆ ಸಂಭ್ರಮ. ಎಲ್ಲೆಲ್ಲಿ ನೋಡು ಬ್ಯಾನರ್ಸ್ ಇದೆ, ಎಲ್ಲ ಕಡೆ ಅಲಂಕಾರ ಮಾಡಿದ್ದಾರೆ. ಫ್ರೀಡಮ್ ಪಾರ್ಕ್ನೇ ನಾನು ಪಾಸ್ ಆಗಿ ಹೋಟೆಲ್ ರೂಮ್ಗೆ ಹೋಗಿದ್ದು. ಎಷ್ಟು ಚಂದ ಕಾಣ್ತಾ ಇತ್ತು ಶಿವಮೊಗ್ಗ, ಫುಲ್ ಸಂಭ್ರಮದಲ್ಲಿ ಸಜ್ಜೆ ಆಗಿತ್ತು. ಆಮೇಲೆ ನಾವು ರೆಡಿ ಆಗಿ ಮತ್ತೆ ಈ ಕಡೆ ವೇದಿಕೆ ಹತ್ರ ಬರಬೇಕಾದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಷ್ಟು ಒಳ್ಳೆ ಇಷ್ಟು ಶ್ರೀಮಂತಿಕೆಯಿಂದ ಇಷ್ಟು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ನೀವು ದಸರಾ ಆಚರಿಸ್ತೀರಾ ಅಂತ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ನನಗೆ ಶಾಕು. ನಾನು ಎಷ್ಟೋ ಊರುಗಳಿಗೆ, ಎಷ್ಟೋ ಫಂಕ್ಷನ್ಗಳಿಗೆ, ಶೂಟಿಂಗ್ಗಳಿಗೆ ಬಹಳಷ್ಟು ಜಾಗಗಳನ್ನ ನಾನು ಸುತ್ತಾಡಿದ್ದೀನಿ. ಆದರೆ ಇಲ್ಲಿ ಬಂದರೆ ನನಗೆ ತುಂಬ ಖುಷಿ ಆಗಿದ್ದೇನು ಅಂದರೆ, ತುಂಬ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಉನ್ನತ ಪೋಸ್ಟ್ಗಳಲ್ಲಿ, ಪಾಲಿಟಿಕ್ಸಲ್ಲಿ, ಎಲ್ಲ ಕಡೆಯೂ ನಮ್ಮ ಹೆಣ್ಮಕ್ಕಳಿದ್ದಾರೆ. ಭಟ್ರು ಯಾವ ಗಳಿಗೆಯಲ್ಲಿ ಬರೆದ್ರು, ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ನೋಡಿ ಬಹಳ ಖುಷಿ ಆಗೋಯ್ತು. ಎಷ್ಟು ಆಮೇಲೆ ಸಚ್ ಯಂಗ್ ವುಮೆನ್, ಎಷ್ಟು ಒಳ್ಳೊಳ್ಳೆ ಪೋಸ್ಟ್ಗಳನ್ನ, ಜವಾಬ್ದಾರಿ ಇರೋ ಪೋಸ್ಟ್ಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಇದನ್ನ ನೋಡಂತೂ ನನಗೆ ಬಹಳನೇ ಖುಷಿ ಆಗೋಯ್ತು. ಸೊ ನಾನು ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಹೇಳಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಆಮೇಲೆ ದಸರಾ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಮೈಸೂರು, ಮೈಸೂರು ದಸರಾ ಅಂತ. ಆದರೆ ನಮ್ಮ ಈ ಶಿವಮೊಗ್ಗ ಯಾವುದ್ರಲ್ಲಿ ಕಡಿಮೆ ಆಗಿದೆ? ಆನೆ ತರಿಸ್ತೀರಂತೆ, ಅಂಬಾರಿ ಮಾಡ್ತೀರಂತೆ, ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತೀರಂತೆ, ರೈತರಿಗೆ ಒಂದು ಬೇರೆ ಅಂತೆ, ಕಬಡ್ಡಿ ಇದೆಯಂತೆ, ಏನು ಏನು ಮಜಾ ಮಾಡ್ತಿದ್ದೀರಾ ನೀವೆಲ್ಲರೂ? ನನಗೆ ನಿಜವಾಗ್ಲೂ ಇದು ಫಸ್ಟ್ ಟೈಮ್ ನಾನು ಶಿವಮೊಗ್ಗ ದಸರಾಗೆ ಅಂತ ನಾನು ಬಂದಿರೋದು. ಜಾಸ್ತಿ ಶಿವಮೊಗ್ಗಕ್ಕೆ ಬಂದಿಲ್ಲ, ಒಂದು 20 ವರ್ಷದ ಹಿಂದೆ ಮೂಡಲಮನೆ ಟೈಮ್ಗೆ ಇಲ್ಲಿ ಫಂಕ್ಷನ್ ಮಾಡಿದ್ರು, ಸಂಡೆದಾಗೆ ಬಂದಿದ್ದೆ ಅಷ್ಟೇ, ಬಾಕಿ ಅಂತ ನಾನು ಇಲ್ಲಿ ಬಂದಿಲ್ಲ. ಈ ಸಲ ದಸರಾಗೆ ಬಂದರೆ ಏನು ನೀವೆಲ್ಲ ಇಷ್ಟು ಗ್ರ್ಯಾಂಡಾಗಿ ದಸರಾ ಆಚರಿಸ್ತಿದ್ದೀರಾ, 10 ದಿವಸ ಖುಷಿ ಖುಷಿಯಾಗಿ. ಇದನ್ನು ನೋಡಿದ್ರೆ ನನಗೆ ಈ ಈ ಸಂಭ್ರಮ, ಈ ಇನ್ವಾಲ್ವ್ಮೆಂಟು, ಈ ಖುಷಿ, ಈ ಜವಾಬ್ದಾರಿ, ಇದೆಲ್ಲ ನೋಡಿದ್ರೆ ನೀವೆಲ್ಲರೂ
ನಿಮ್ಮ ಶಿವಮೊಗ್ಗನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಾಯ್ತು. ಬಹಳ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಶಿವಮೊಗ್ಗನ. ಆಮೇಲೆ ಎಸ್, ನಾನು ಮರಿಬಾರದು, ತುಂಬಾ ಕ್ಲೀನ್ ಆಗಿದೆ ಶಿವಮೊಗ್ಗ, ಬಹಳ ಚೆನ್ನಾಗಿದೆ. ಏನ್ ಅದಕ್ಕೆ ಅವಾರ್ಡ್ ಬಂದಿದೆ ಅನ್ಸತ್ತೆ ನಿಮಗೆ. ನೋಡಿ ನೋಡಿ ನೋಡಿ, ಏನಪ್ಪ ನೀವು, ಭಾರಿ ಆಯ್ತಲ್ಲ ನಿಮ್ದು, ಭಾರಿ ಆಯ್ತು. ನನಗ್ ಬಹಳ ಖುಷಿ ಆಯ್ತು ನಾ ಬಂದಿದ್ದಕ್ಕೆ. ಪ್ರತಿ ವರ್ಷ ನನ್ನನ್ನೇ ಗೆಸ್ಟ್ ಆಗಿ ಕರೀರಪ್ಪ, ಬರ್ತೀನಿ ಇವಾಗ ನೋಡಿ. ಆಮೇಲೆ ಮತ್ತೊಮ್ಮೆ ಹೇಳ್ತೀನಿ, ತುಂಬಾ ಖುಷಿ ಆಯ್ತು. ಆಮೇಲೆ ಭಾಗ್ಯಲಕ್ಷ್ಮಿ ಸೀರಿಯಲ್ಲು ನಾನೊಬ್ಬ ನಟಿ ಆಗಿದ್ದಕ್ಕೆ, ಒಂದು ಆರ್ಟಿಸ್ಟ್ ಆಗಿದ್ದಕ್ಕೆ ನೀವೆಲ್ಲ ತುಂಬ ನನಗೆ ಖುಷಿ ಕೊಟ್ಟಿದ್ದೀರಾ, ತುಂಬ ಪ್ರೀತಿ ಮಾಡಿದ್ದೀರಾ. ನಿಜ, ಆರ್ಟಿಸ್ಟ್ ಆಗಿ ನಾನು ತುಂಬ ಹೆಮ್ಮೆಯಿಂದ ಇದ್ದೀನಿ, ಖುಷಿಯಿಂದ ಇದ್ದೀನಿ. ಅದರಲ್ಲಿ ನನ್ನ ಜೀವನದಲ್ಲಿ ಈ ಒಂದು ದಿನಾನೂ ಸೇರ್ಕೊಳ್ಳುತ್ತೆ. ಒಂದು ಆರ್ಟಿಸ್ಟ್ ಆಗಿದ್ದಕ್ಕೆ ಶಿವಮೊಗ್ಗ ನನ್ನನ್ನು ಇಲ್ಲಿ ಕರೀತು, ಆ್ಯಂಡ್ ನನಗೆ ಇಷ್ಟೆಲ್ಲ ನೋಡಕ್ಕೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ದಯವಿಟ್ಟು ಅಷ್ಟೇ ಪ್ರೀತಿಯಿಂದ ನಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ನ ನೋಡಬೇಕು. ನನ್ನ ಸೊಸೆನ, ನಮ್ಮ ಇಡೀ ಟೀಮ್ನ ಹರಿಸ್ಬೇಕು. ನಮ್ಮ ಕನ್ನಡ ಫಿಲಮ್ಗಳನ್ನ ನೋಡಬೇಕು. ಯಾಕೆಂದರೆ ಯಾಕೆ ನಿಮ್ಮನ್ನ ಕೇಳ್ಕೊತಿದ್ದೀನಿ ಅಂದರೆ, ನೀವು ಭಾಳ ನಿಮ್ಮ ಭಾಷೆ ನಿಮ್ಮ ಊರನ್ನ ತುಂಬ ಪ್ರೀತಿಸ್ತಾ ಇದ್ದೀರಾ. ಸೊ ನಿಮಗೆ ಹೇಳಿದ್ರೆ ವರ್ಕೌಟ್ ಆಗುತ್ತೆ ಗುರು. ನಾ ಹೇಳಿದ್ದನ್ನು ನೀವು ಮಾಡ್ತೀರಾ. ನೀವು ನಮ್ಮ ಸೀರಿಯಲ್ನ ನೋಡಬೇಕು, ನಮ್ಮ ಫಿಲಮ್ಸ್ನ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಪಾಪ ಇನ್ನೂ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಏನೋ ಡಾನ್ಸ್ ಗೇಮ್ಸ್ ಎಲ್ಲ ಮಾಡ್ತಾರೆ ಅಂತ ಖುಷಿ ಖುಷಿಯಾಗಿದ್ದಾರೆ. ನೀವು ಎಲ್ಲ ಕಾಯ್ತಿದ್ದೀರಾ, ನಾನು ಜಾಸ್ತಿ ಭಾಷಣ ಬಿಗಿಯಲ್ಲ. ಥ್ಯಾಂಕ್ ಯು, ಲವ್ ಯು ಶಿವಮೊಗ್ಗ, ಲವ್ ಯು. ಎಲ್ಲ ಪರಿಚಿತರಾದರು. 1997 ತಮ್ಮ ನಾಟ್ಯ ಕಲೆಗೆ ಆರ್ಯಭಟ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಹಾಗೂ ಹಂಪಿ ಉತ್ಸವ, ತಿರುವನಂತಪುರಂ, ದೆಹಲಿ, ಮುಂಬೈ, ಜೈಪುರ್ ಮುಂತಾದ ಸ್ಥಳಗಳಲ್ಲಿ ತಮ್ಮ ಕಲೆಯ ಛಾಪನ್ನು ಜನರ ಮನದಲ್ಲಿ ಮೂಡಿಸಿದ್ದಾರೆ. ಚಂದ್ರಮ ಎಂಬ ಧಾರಾವಾಹಿಯಲ್ಲಿ ಶಶಿಕಲಾ ಆಗಿ, ಸೊಸೆ ತಂದ ಸೌಭಾಗ್ಯದಲ್ಲಿ ಕೀರ್ತಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 2005 ಗುಪ್ತಗಾಮಿನಿಯಲ್ಲಿ ತಮ್ಮ ಅಭಿನಯಕ್ಕೆ ಆರ್ಯಭಟ ಪ್ರಶಸ್ತಿಯನ್ನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅವರ ಮೂಲಕ ಪಡೆದಿರುತ್ತಾರೆ. 2012 ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಗೆ ಉತ್ತಮ ನಟಿಯಾಗಿ ಜೀ ಕನ್ನಡ ಸಂಸ್ಥೆಯಿಂದ ಪ್ರಶಸ್ತಿ ಪಡೆದಿದ್ದಾರೆ. 2022 ಅತ್ಯಂತ ಪ್ರಖ್ಯಾತಿ ಪಡೆದ ಜೀನ್ಸ್ ಎಂಬ ರಿಯಾಲಿಟಿ ಶೋನ ಸಂಪೂರ್ಣವಾಗಿ ನಡೆಸಿಕೊಟ್ಟು ತಮ್ಮ ಕಲೆಯ ಇನ್ನೊಂದು ಮುಖವನ್ನು ಪ್ರದರ್ಶಿಸಿದ್ದಾರೆ. ಹಾಗೆಯೇ 2023 ಅತ್ಯುತ್ತಮ ಮನಮೆಚ್ಚಿದ ಸೊಸೆ ಪ್ರಶಸ್ತಿಯನ್ನು ಅನುಬಂಧ ಅವಾರ್ಡ್ಸಿನಲ್ಲಿ ಪಡೆದಿರುತ್ತಾರೆ. ಇದೀಗ ಬಹುಮುಖ ಪ್ರತಿಭೆಯಾಗಿರುವ ಶ್ರೀಮತಿ ಸುಷ್ಮಾ ಕೆ ಆರ್ ರಾವ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ನಮಸ್ಕಾರ ಶಿವಮೊಗ್ಗ, ಹೇಗಿದ್ದೀರಿ? ಈ ಕಡೆ ಬಹಳ ಖುಷಿಯಾಗಿದ್ದೀರ, ಆ ಕಡೆ ಯಾಕೋ ಕೊಟ್ಟೆ ಕಡುಗು ಸಿಕ್ಕಿಲ್ಲ ಅನ್ಸುತ್ತೆ. ಹೇಗಿದ್ರ ಶಿವಮೊಗ್ಗ? ಹೆಣ್ಮಕ್ಳೇ ರೈಟ್ ಗುರು, ಏನಿದು ಮೊದಲನೇದಾಗಿ ವೇದಿಕೆ ಮೇಲೆ ನಡೆದಿರ್ತಕ್ಕಂತ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ತುಂಬ ಹೃದಯದ ನಮಸ್ಕಾರನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅತ್ತೆಯವ್ರು ಹೇಳ್ದಂಗೆ ಶಿವಮೊಗ್ಗಗೆ ಕಾಲಿಟ್ಟಾಗಿಂದ ಎಷ್ಟು ಖುಷಿಯಾಗಿದ್ದೀವಿ ಅಂದರೆ, ಸಿಕ್ಕವರೆಲ್ಲ ಪ್ರೀತಿಯಿಂದ ಮಾತಾಡ್ಸ್ತಾರೆ, ಹೊಟ್ಟೆ ತುಂಬ ಊಟ ಸಿಗ್ತಿದೆ, ಕಣ್ಣು ತುಂಬ ದಸರಾನ ಸವಿತಾ ಇದ್ದೀವಿ ನಾವು. ಆ್ಯಕ್ಚುಲಿ ನಮ್ಮ ಅತ್ತೆ ಹೇಳ್ದಂಗೆ ಏನು ಸಂಭ್ರಮದಿಂದ ಮಾಡ್ತಾ ಇದ್ದೀರಾ, 10 ನೀವು ಆಚರಿಸ್ತೀರಾ, ಆದರೆ ಅದಕ್ಕೆ ಮುಂಚೆ 4 ಹಿಂದೆಯಿಂದನೇ ಸಂಭ್ರಮ ಶುರು ಆಗ್ಬಿಡುತ್ತೆ. ಸೊ ಟೋಟಲಿ 14 ಮಜಾ ಮಾಡ್ತಿದ್ದಾರೆ ಅತ್ತೆ. ಹ್ಞೂ, ನಾವು ಒಂದೇ ದಿನ ಬಂದು ಹೋಗ್ತಿದ್ದೀವಲ್ಲ ಅನ್ನೋ ಒಂದು ದುಃಖ. ನಾಳೆ ಶೂಟಿಂಗ್ ಇಲ್ಲ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಇಲ್ಲೇ ಇದ್ದು ನಾಳೆನೂ ಕಾರ್ಯಕ್ರಮ ನೋಡಿಕೊಂಡು ಒಂದಷ್ಟು ಜಾಗ ಸುತ್ತಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ನನ್ನ ಸ್ವಂತ ಊರು ಅಂದರೆ ನನ್ನ ತಂದೆ ಊರು ಇಲ್ಲಿಂದ ದೂರ ಅಲ್ಲ, ನಾನು ಕೊಪ್ಪದವಳೆ. ಸೊ ನನಗೆ ಈ ಊರೇನು ಹೊಸ್ತಲ್ಲ, ದೂರ ಅಲ್ಲ. ಸೊ ನನ್ನ ತವರಿಗೆ ನಾನು ಮತ್ತೆ ಬಂದಂಗೆ ಫೀಲಿಂಗು ನನಗೆ ಇಲ್ಲಿ ಬಂದಾಗಿಲ್ಲ. ಹಾಗೆ ತುಂಬ ಖುಷಿಯಾದಂಥ ವಿಷಯ, ಹಾಗೆ ನನಗೆ ಇನ್ಸ್ಪಿರೇಷನ್ ಕೊಡುವಂಥ ವಿಷಯ, ಇವತ್ತು 16 ಮಹಿಳಾ ಕಾರ್ಪೊರೇಟರ್ ಇಲ್ಲಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಹೆಮ್ಮೆಯ ವಿಷಯ ಖಂಡಿತ ಇಲ್ಲ. ಯಾಕಂದರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲಳು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ.
ಮನೆ ನೋಡ್ಕೋಬೇಕು, ಗಂಡ ನೋಡ್ಕೋಬೇಕು, ಅಪ್ಪ ಅಮ್ಮ ಅತ್ತೆ ಮಾವ ಮಕ್ಕಳು ಅವ್ರ ವಿದ್ಯಾಭ್ಯಾಸ ಇದೆಲ್ಲರ ಜೊತೆಗೆ ದಸರಾ ಉತ್ಸವನ ನಡೆಸಬೇಕು, ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು, ಸ್ವಚ್ಛತಾ ಅಭಿಯಾನ ನಡೆಸಬೇಕು, ಆಹಾರ ಉತ್ಸವ ನಡೆಸಬೇಕು, ರಂಗ ಉತ್ಸವ ನಡೆಸಬೇಕು. ಒಂದ ಎರಡ ನಾನು ಈ ಪುಸ್ತಕ ಹಿಡ್ಕೊಂಡು ಇದರಲ್ಲಿ ಏನಿದೆ ನೋಡೋಣ ಅಂದರೆ ಏನಿಲ್ಲ ಅಂತ ನಾನು ಯೋಚನೆ ಮಾಡಬೇಕು. ಇವಾಗ ಅಷ್ಟು ವೆರೈಟಿ ಆಹಾರ ಉತ್ಸವ ಅಂದರೆ ಒಂದು ಥಾಟ್ ಪ್ರಾಸೆಸ್ ಇದೆಯಲ್ಲ. ನಾವು ದಸರಾ ಮಾಡಿದ್ವಿ, ನಮ್ಮ ಹತ್ರನೂ ಇಷ್ಟು ಫಂಡ್ಸ್ ಇತ್ತು, ಇಷ್ಟು ಹಾಕಿದ್ವಿ ಅನ್ನೋದಲ್ಲ. ಏನೇನು ಮಾಡ್ಬೋದು, ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂದರೆ ಅವರು ಇದ್ರ ಹಿಂದೆನೂ ನಡೀತಾ ಇರೋ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ರು. ಎಷ್ಟು ಜನಕ್ಕೆ ಇದರಿಂದ ಒಳ್ಳೇದಾಗ್ತಾ ಇದೆ ಅಂದರೆ ಅದೆಲ್ಲ ಕೇಳೋಕ್ಕೆ ಒಂದು ಖುಷಿ ನನಗೆ. ಆಮೇಲೆ ಸರ್ ಮಾತಾಡುವಾಗ ಕೂಡ ಹೇಳ್ತಾ ಇದ್ರು ಅಲ್ಲಿ ಕೆಸರುಗದ್ದೆ ಓಟ ಆಗಿರ್ಬೋದು, ಆಹಾರ ಉತ್ಸವ ಆಗಿರ್ಬೋದು, ಮೇಳಗಳಾಗಿರ್ಬೋದು, ಎಲ್ಲ ಒಂಥರ ನಮ್ಮ ಸಂಸ್ಕೃತಿನ ನಾವು ಎಲ್ಲೋ ಒಂದು ಕಡೆ ಉಳಿಸಿ ಬೆಳೆಸ್ತಾ ಇದ್ದೀವಿ ಅನ್ನೋದಕ್ಕೆ ಇವರೆಲ್ಲ ಕಾರಣಕರ್ತರು. ಇವರೆಲ್ರಿಗೂ ಒಂದ್ಸಲ ಜೋರಾ ಚಪ್ಪಾಳೆ ಬರಬೇಕು. ಯಾಕಂದರೆ ನಾವು ಅಲ್ಲಿ ಕೂತು ಅನ್ಕೋತೀವಿ ಏನೋ ಮಾತಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಬೇಗ ಕಾರ್ಯಕ್ರಮ ಮುಗಿಸ್ಬಿಡ್ಲಿ, ಮಾತು ನಿಲ್ಲಿಸ್ಬಿಡ್ಲಿ ಅಂತ. ಬಟ್ ಅವ್ರು ಮಾತಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಅವ್ರು ನಮ್ಗಳಿಗೋಸ್ಕರ ಎಷ್ಟು ಒಳ್ಳೇದು ಮಾಡೋದಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಬಟ್ ಜನರಿಗೋಸ್ಕರ ಅವರು ಜನಪ್ರತಿನಿಧಿಯಾಗಿ ನಿಂತು ನಮ್ಗಳಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೀರಲ್ಲ, ಎಲ್ಲರಿಗೂ ಹ್ಯಾಟ್ಸ್ ಆಫ್ ಟು ಯು. ನನಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸಿಕ್ತು. ಭಾಗ್ಯ ಪಾತ್ರದ ಮೂಲಕ ನಾನು ಎಷ್ಟೋ ಹೆಣ್ಮಕ್ಳಿಗೆ ನಮ್ಮ ಅತ್ತೆ ಆಗಿರ್ಬೋದು ನಾನಾಗಿರ್ಬೋದು ಸ್ಫೂರ್ತಿ ತುಂಬ್ತಾ ಇದ್ದೀವಿ ಅಂತ ಹೋದಲ್ಲೆಲ್ಲ ಹೇಳ್ತಾರೆ. ಎಷ್ಟೋ ಜನ ನಾವು ಮೊನ್ನೆ ಒಂದು ಶಾಲೆಗಳಿಗೆ ಹೋಗಿ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕಲಿಸಲಿ, ಓದಲಿ ಹೆಣ್ಮಕ್ಳು ಕೂಡ ಅನ್ನೋದಕ್ಕೆ ಒಂದು ಅಭಿಯಾನನ ನಾವು ಶುರು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಹೋದಾಗೆಲ್ಲ ಹೇಳ್ತಾರೆ, ಮೇಡಮ್ ನಿಮ್ಮನ್ನ ನೋಡಿದಾಗಿಂದ ನಮ್ಮ ಅತ್ತೆನೂ ನನ್ನನ್ನು ಓದು ಓದು ಅಂತ ಇದ್ದಾರೆ, ನನಗೂ ಆಸೆ ಇದೆ ನಾನು ಓದಬೇಕು ಅಂತ. ಅಲ್ವಾ, ಹೆಣ್ಣಾದವಳಿಗೆ ವಯಸ್ಸು ಅನ್ನೋದಿಲ್ಲ, ವಯಸ್ಸು ಸುಮ್ಮನೆ ಇಟ್ಸ್ ಜಸ್ಟ್ ನಂಬರ್. ಯಾವಾಗಾದರೂ ಓದಬೇಕು ಅನ್ನಿಸ್ದಾಗ ಓದೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ನಮ್ಮ ಕಡೆಯಿಂದ ನಾವು ಒಂದು ಇನ್ಸ್ಪಿರೇಷನ್ ಆಗಿ ನಿಂತಿದ್ದೀವಿ ಅಂದಾಗ ನಮಗೆ ಇಷ್ಟು ಜನ ಇವತ್ತು ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅದು ತುಂಬ 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 ಖುಷಿ ಕೊಡೋವಂಥ ವಿಷಯ. ನಾನು ಈ ಥರ ಎಲ್ಲಾದರೂ ಗೆಸ್ಟಾಗಿ ಕರೆದಾಗ ಫಸ್ಟು ತುಂಬ ಹಿಂಜರಿತೀವಿ. ಯಾವಾಗ ಪದಮ ಇದ್ದಾರೆ, ನಮ್ಮ ಅತ್ತೆ ಕುಸುಮ ಅವರು ಇದ್ದಾರೆ ಅಂದಾಗ ಒಂದು ಧೈರ್ಯ ಬಂತು. ಆಮೇಲೆ ಆರತಿ ಅವರು ಕಾಲ್ ಮಾಡಿ ಮಾತಾಡಿದಾಗ ಅವರ ಕನ್ನಡದ ಬಗ್ಗೆ ಇರೋ ಅಭಿಮಾನ ಆಗಿರ್ಬೋದು, ಕಾರ್ಯಕ್ರಮದ ಬಗ್ಗೆ ಇರೋ ಪ್ರೀತಿ ಆಗಿರ್ಬೋದು, ಅದು ಬಹಳ 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 ಮನಸ್ಸನ್ನು ಸೆಳೀತು ನನಗೆ. ಆ್ಯಂಡ್ ಶಿವಮೊಗ್ಗಕ್ಕೆ ಬರೋದು ನಾನು ಹೇಳಿದಾಗೆ ವಾಪಸ್ ನನ್ನ ತವರಿಗೆ ಬಂದಷ್ಟೇ ಖುಷಿಯಾಯಿತು. ಶಿವಮೊಗ್ಗದ ಜನತೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡದ ಎಲ್ಲ ಜನತೆ, ನಮ್ಮ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಿ, ನಾವು ಸದಾ 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 ನಿಮಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ದಸರಾ ಮಹೋತ್ಸವದ ಮೇಲೂ ಹೀಗೆ ಪ್ರೀತಿ ತೋರಿಸ್ತಾರೆ, ನಿಮಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ದಿನ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಭಾಗ್ಯಲಕ್ಷ್ಮಿ ಪ್ರಖ್ಯಾತಿಯ ಶ್ರೀಮತಿ ಭಾಗ್ಯಾರವರು ಅವರ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಇದೀಗ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಭಾಗ್ಯ, ಈ ಇಬ್ಬರು ಲಕ್ಷ್ಮಿಯರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಭಾಗ್ಯ. ಇದೀಗ ಗೌರವಾರ್ಪಣೆ ಮಹಾನಗರ ಪಾಲಿಕೆಯ ಎಲ್ಲ ಮಹನೀಯರಿಂದ ನಡೆಯಬೇಕು ಅಂತ ಕೇಳ್ಕೊತಾ ಇದ್ದೀನಿ. Thank you.
ಮಹಿಳ ದಸರಾದ ಅತ್ಯಂತ ಯಶಸ್ವಿ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸಂಗೀತಾ ನಾಗರಾಜ್ ಅವರೇ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಹೇಳಿ ದೂರದ ಊರಿಂದ ಇಲ್ಲಿ ಬಂದು ಅವರ ಅನುಭವದ ಮಾತುಗಳನ್ನು ಆಡಿದಂತ ಖ್ಯಾತ ರಂಗ ಕಲಾವಿದರು ಚಲನಚಿತ್ರ ನಟರು ಕಿರುತೆರೆಯ ಕಲಾವಿದರಾದಂತ ಪದ್ಮಜ ಅವರೇ ಅದೇ ರೀತಿ ಮತ್ತೊಬ್ಬರು ಚಿಕ್ಕಬಂಗ್ಳೂರು ಜಿಲ್ಲೆಯವರು ಕೊಪ್ಪ ಯಾಕಂದ್ರೆ ಅನೇಕ ಬಾರಿ ನಾನು ಕೊಪ್ಪಕ್ಕೆ ಹೋಗಿದ್ದೇನೆ ಆದರೆ ಪದ್ಮಜ ನಮ್ಮ ಸುಷ್ಮಾ ಅವರು ಕೊಪ್ಪದವರು ಅಂತ ಗೊತ್ತಾಗಿದ್ದು ಇವತ್ತು ಈ ವೇದಿಕೆ ಮೇಲೆ ನನಗೆ ಸೊ ಅವರಿಬ್ಬರು ಬಂದು ಈ ಕಾರ್ಯಕ್ರಮನ ಅತ್ಯಂತ ಸುಂದರಗೊಳಿಸಿದ್ದಾರೆ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಮೊದಲನೇದಾಗಿ ನಾನು ಸಲ್ಲಿಸ್ತೇನೆ ವೇದಿಕೆ ಮೇಲಿನಂತೆ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೇ ಆಡಳಿತ ಪಕ್ಷದ ನಾಯಕರೇ ವಿರೋಧ ಪಕ್ಷದ ನಾಯಕರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶಿವಮೊಗ್ಗ ನಗರದ ಎಲ್ಲ ಬಂಧು ಭಗಿನಿಯರೇ ಶಿವಮೊಗ್ಗ ದಸರಾ ಹೇಗೆ ಬೆಳೆದು ಬಂತು ಅಂತ ಹೇಳಿ ಜ್ಞಾನೇಶ್ವರ್ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ನಾನು ಬಹಳಷ್ಟು ವರ್ಷಗಳಿಂದ ಈ ಒಂದು ದಸರಾ ಶಿವಮೊಗ್ಗ ದಸರಾ ಹೇಗೆ ಮೈಸೂರು ದಸರಾನೋ ಹಾಗೆ ಶಿವಮೊಗ್ಗ ದಸರಾ ಅನ್ನುವಂಥ ಒಂದು ಕ್ಯಾಪ್ಷನ್ನಿನ ಅಡಿ ಒಳಗಡೆ ಅನೇಕ ಥರದ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷ ಒಂದಲ್ಲ ಒಂದು ಹೊಸತನವನ್ನು ಜೋಡಿಸುವಂಥ ಪ್ರಯತ್ನ ಮಾಡಿದ್ದೇವೆ ಹೊರತು ಯಾವತ್ತು ಪ್ರಾರಂಭ ಮಾಡಿದ್ವಿ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದು ಕೈ ಬಿಟ್ಟಿಲ್ಲ ಇದು ಶಿವಮೊಗ್ಗ ನಗರಸಭೆಯ ಒಂದು ಹೆಗ್ಗಳಿಕೆ ಮಹಾನಗರ ಪಾಲಿಕೆ ಹೆಗ್ಗಳಿಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಂಸ್ಕೃತಿಕ ತವರು ಶಿವಮೊಗ್ಗ ನಗರ ಮಲೆನಾಡಿನ ಹೆಬ್ಬಾಗಲಿ ಶಿವಮೊಗ್ಗ ನಗರ ಸೊ ಹಾಗಾಗಿ ಇಲ್ಲಿ ಎಲ್ಲ ಸಂಗತಿಗಳು ಯಾವುದು ಬಿಡುವಂಥ ಸಂಗತಿಗಳು ಯಾವುದೂ ಇಲ್ಲೇ ಇಲ್ಲ ಒಂದಕ್ಕೊಂದು ಪೂರಕವಾಗಿ ಜೋಡಿಸುವಂಥ ಕಾರ್ಯಗಳನ್ನು ಮಾಡಬೇಕಾಗಿರುವಂಥದ್ದು ಹಾಗಾಗಿ ಸಾಂಸ್ಕೃತಿಕ ಹೆಬ್ಬಾಗಲಿಗೆ ಬೇಕಾಗಿರುವಂಥ ಎಲ್ಲ ಸಂಗತಿಯನ್ನು ಇಬ್ಬರು ನಮ್ಮ ಖ್ಯಾತ ನಟರು ಬಂದಿದ್ದಾರೆ ಅವರು ನಟರು ಅಂತ ನಾವು ಯಾವತ್ತೂ ತೀರ್ಮಾನ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಇವರು ಸಾಂಸ್ಕೃತಿಕ ರಾಯಭಾರಿಗಳಾಗಿ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾವು ಯಾವತ್ತೂ ಕೂಡ ಭಗವಂತ ಚೆನ್ನಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ನಮ್ಮ ಸಾಂಸ್ಕೃತಿಯತೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಇಡೀ ರಾಜ್ಯಕ್ಕೆ ದೇಶದ ಉದ್ದಗಲಕ್ಕೆ ತಗೊಂಡು ಹೋಗುವಂಥ ಇಬ್ಬರು ಸಾಂಸ್ಕೃತಿಕ ರಾಯಭಾರಿಗಳನ್ನು ಇವತ್ತು ನಾವು ಕಳಿಸಿದ್ದೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ಈ ಬಾರಿ ಇನ್ನೊಂದು ದಸರಾ ಜೋಡಿಸಿರುವಂಥದ್ದನ್ನು ತಮ್ಮ ಗಮನಕ್ಕೆ ತಂದು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಈ ಬಾರಿ ಜ್ಞಾನ ದಸರಾವನ್ನು ಯೋಚನೆ ಮಾಡಿದ್ದೆ ನಾವು ಜ್ಞಾನ ದಸರಾ ಜ್ಞಾನ ಬಹಳಷ್ಟು ಅವಶ್ಯಕತೆ ಈ ಸಮಾಜಕ್ಕೆ ಜ್ಞಾನ ಎಷ್ಟೆಷ್ಟು ತಿಳ್ಕೊಳ್ತೇವೋ ಅಷ್ಟು ಅವನ ವ್ಯಕ್ತಿತ್ವ ಇಮ್ಮಡಿಗೊಳ್ತಾ ಹೋಗುತ್ತೆ ಹಾಗಾಗಿ ಈ ಬಾರಿ ಒಬ್ಬರು ಕಲ್ಪನೆ ಕೊಟ್ಟರು ಅವರು ಸಾಮಾಜಿಕ ಚಟುವಟಿಕೆಯಲ್ಲಿ ಮಾಡ್ತಾ ಇರೋವಂಥವ್ರು ಅವ್ರು ಹೇಳಿದ್ರು ಹೋದ ಬಾರಿ ಮುಂದಿನ ಬಾರಿ ಜ್ಞಾನ ದಸರಾ ಮಾಡೋಣ ಕಣ್ರಿ ಅಂತೇಳಿ ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವಾಗ ಏನೇನು ತೋಚುತ್ತೆ ಅದು ಹೇಳಿದಾಗ ಅದು ನಿಜವಾಗ್ಲೂ ಕೂಡ ಶಿವಮೊಗ್ಗ ದಸರಾಕ್ಕೆ ಪೂರಕವಾಗಿರುವಂಥ ಸಂಗತಿ ಅಂತ ಹೇಳಿ ಅದನ್ನು ಜೋಡಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈಗ ಅಲ್ಲಿ ಪರಿಸರ ದಸರಾನ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದ್ವಿ ಪರಿಸರ ದಸರಾ ಕುವೆಂಪುನಂಗ ಮುಂದಲ್ಲಿ ಯಾವ ರೀತಿಯ ಪರಿಸರ ದಸರಾದಲ್ಲಿ ಕಾರ್ಯಕ್ರಮ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ದೇಶ ಮಾತ್ರ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಅಂತೇಳಿ ಅರ್ಥ ಮಾಡಿಕೊಂಡು ಕಾರ್ಯ ಮಾಡ್ತಿರೋಂಥ ವ್ಯಕ್ತಿಗಳನ್ನು ಇವತ್ತು ಗುರುತು ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಅಂದರೆ ಒಂದಲ್ಲ ಒಂದು ರೀತಿಯೊಳಗಡೆ ಅರ್ಥಪೂರ್ಣವಾದಂಥ ವೈಭವ್ಯತವಾದಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಬಾರಿಯ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಶಂಕರ್ ನಾಯಕ್ ಅವರ ನೇತೃತ್ವ ಅವರು ಮಹಾಪೌರರು ಒಬ್ಬರು ಉಪಮಹಾಪೌರರು ಇಡೀ ತಂಡ ಪಕ್ಷ ಭೇದ ಮರೆತು ಯಾವತ್ತೂ ಕೂಡ ಈ ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೇವೆ ಇಲ್ಲಿ ಪಕ್ಷ ಬರೋದೇ ಇಲ್ಲ ಇಲ್ಲಿ ಸಾಂಸ್ಕೃತಿಕತೆ ಪರಂಪರೆ ಉಳಿಸಿಕೋಸ್ಕರ ಯೋಚನೆ ಮಾಡ್ತಿರೋ ತಂಡವಾಗಿ ಇವತ್ತಿನ ದಿವಸ ಶಿವಮೊಗ್ಗದ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಆಯ್ಕೆ ಆಗಿರುವಂಥದ್ದು ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಂಡವಾಗಿ ಕೆಲಸವನ್ನು ಮಾಡ್ತಾರೆ ಬರೀ ಚುನಾಯಿತ ಪ್ರತಿನಿಧಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಹಿಂದ್ಗಡೆ ಇರುವಂಥ ಅನೇಕ ಕೈಗಳು ಅನೇಕ ಮನಸ್ಸುಗಳು ಇಡೀ ಪೌರ ಕಾರ್ಮಿಕರು ಜೊತೆಗೆ
ಪೌರ ನೌಕರರು ಯಾರಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಅವರೆಲ್ಲರೂ ಕೂಡ ಈ ದಸರಾಕ್ಕೋಸ್ಕರ ಎಲ್ಲ ಹಗಲಿನಲ್ಲೂ ದುಡಿತಾ ಇರೋಂಥದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತೊಂದು ಮೈಲಿಗಲ್ಲು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಶಿವಮೊಗ್ಗ ದಸರಾ ಅತ್ಯಂತ ವೈಭವಯುತವಾಗಿ ಮಾಡ್ತಾ ಇದ್ದಾವೆ ಇವತ್ತು ಮಹಿಳಾ ದಸರಾ. ಯಾಕಂದರೆ ನಿನ್ನೆ ಬೆಳಗ್ಗೆ ಶಿವಮೊಗ್ಗ ದಸರಾದ ಉದ್ಘಾಟನೆಯನ್ನು ವೈಜಯಂತಿ ಕಾಶಿಯವರು ಮಾಡಿದ್ರು. ವೈಜಯಂತಿ ಕಾಶಿಯವರು ಅಂದರೆ ಈ ಒಂದು ಸಾಂಸ್ಕೃತಿಕತೆ ನೆಲೆಗಟ್ಟನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕಾರ್ಯವನ್ನು ಜೋಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೆ. ಮುಂದೆ ದಸರಾ ಕಾರ್ಯಕ್ರಮ ಉದ್ಘಾಟನೆ ನಾವು ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಸಂಗತಿ ನಿಮಗೆ ಹೇಳ್ತಾ ಇದ್ದೇನೆ. ಅನೇಕ ದಿಗ್ಗಜರು ಬಂದು ಶಿವಮೊಗ್ಗ ದಸರಾ ಉದ್ಘಾಟನೆ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಹಿಂದಿದ್ದಂಥ ಶಿವಮೊಗ್ಗ ನಗರಸಭೆಯಲ್ಲಿದ್ದಂಥ ಅನೇಕ ಸದಸ್ಯರುಗಳು ಯೋಚನೆ ಮಾಡಿದಂಥ ಪರಿಣಾಮ. ಶಿವಮೊಗ್ಗ ದಸರಾ ಮೈಸೂರು ದಸರಾ ಉದ್ಘಾಟನೆ ಆಗತ್ತೆ ಯಾಕೆ ನಾವು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದ್ವಿ. ಅದರ ಪರಿಣಾಮ ನಿನ್ನೆ ದಿನ ನಡೆದಂಥ ಶಿವಮೊಗ್ಗ ದಸರಾ ಉದ್ಘಾಟನೆಯ ಕಾರ್ಯ. ಸೊ ಹೀಗೆ ಹತ್ತು ಹಲವುಗಳು ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ಅದ್ಧೂರಿಯಾದಂಥ ದಸರಾನ ವೈಭವಿತವಾದಂಥ ದಸರಾವನ್ನು ಸಾಂಸ್ಕೃತಿಕ ದಸರಾವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಶಿವಪ್ಪನಾಯಕನ ಅರಮನೆಯ ಸಭಾಂಗಣ ಇವತ್ತು ನಾವು ನೋಡಬೇಕು ಅರಮನೆಯ ಹೊರಭಾಗದಲ್ಲಿ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ, ಅಭಿವೃದ್ಧಿ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದರೆ ಎರಡು ಸಂಗತಿ ಅಂತ ಹೇಳಿದ್ರೆ ಬಂದಿರುವಂಥ ಇಬ್ಬರು ಕಲಾವಿದರು ಶಿವಪ್ಪನಾಯಕನ ಅರಮನೆಯನ್ನು ನೋಡ್ಕೊಂಡು ಹೋಗಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆಂದರೆ ಬಹಳ ಪುರಾತನ, ಹೇಗೆ ಮೈಸೂರು ಹಾಗೆ ಶಿವಪ್ಪನಾಯಕ ಇಲ್ಲಿ. ಹಾಗಾಗಿ ಆ ಒಂದು ಅರಮನೆಯನ್ನು ಮತ್ತು ಅಲ್ಲಿ ಮಾಡಿರೋದು ವಿದ್ಯುತ್ ಅಲಂಕಾರವನ್ನು ತಾವು ನೋಡಿಕೊಂಡು ಹೋದರೆ ಇನ್ನೊಂದಷ್ಟು ಹೊರಗಡೆ ಹೇಳಲಿಕ್ಕೆ ನಿಮಗೆ ಶಕ್ತಿ ಸಿಗತ್ತೆ ಅಂಥೇಳಿ. ಮತ್ತು ಹೊರಗಡೆ ಹೇಳಲಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೇ ಎಲ್ಲೋ ಒಂದು ಕಡೆಗೆ ಉತ್ಸಾಹ ಜಾಸ್ತಿ ಆಗತ್ತೆ. ಅನೇಕ ಸಂಗತಿಗಳಲ್ಲಿ ತಿಳ್ಕೊಳ್ತೇವೆ ನಾವು. ಅಲ್ಲಿ ಇನ್ನೊಂದು ಸಂಗತಿ ಯೋಚನೆ ಮಾಡಿದೆ, ಅದನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡೇ ಮಾಡ್ತೇನೆ. ಅದು ಅಂತ ಹೇಳಿದ್ರೆ ಈ ಬಾರಿ ಕಲಾ ದಸರಾಲ್ ಮಾಡ್ತೇವೆ, ಸಾಂಸ್ಕೃತಿಕ ಕಲಾ ದಸರಾ ಅದು ಮಾಡ್ತಾ ಇದ್ದೇವೆ. ಶಿವಪ್ಪನಾಯಕನ ಅರಮನೆಯಲ್ಲಿ ಈ ಬಾರಿ ಗೊಂಬೆ ಕೂರಿಸುವಂತ, ಯಾಕಂದ್ರೆ ಇದೊಂದು ನಮ್ಮ ಸಂಸ್ಕೃತಿಯ ಪ್ರತೀಕ, ಇದು ನಮ್ಮ ಪರಂಪರೆಯ ಪ್ರತೀಕ. ಇದು ಅದನ್ನ ಅರಮನೆ ಆವರಣದೊಳಗಡೆ ಅರಮನೆಯಲ್ಲೇ ಗೊಂಬೆ ಇಡುವಂತ ಕಾರ್ಯವನ್ನ ಮಹಾನಗರ ಪಾಲಿಕೆ ನೋಡಿಸ್ಕೊಂಡಿರುವಂಥದ್ದು ಇದೊಂದು ಅತ್ಯಂತ ಶ್ಲಾಘನೀಯವಾದಂತ ಕೆಲಸ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಕರೆ ಕೊಟ್ಟಿದ್ದಾರೆ, ಈಗಲೂ ನಾನು ಹೇಳಿಬಿಡ್ತೇನೆ. ಯಾಕಂದ್ರೆ 18ನೇ ತಾರೀಕಿಂದ ಒಂದು ಕಾರ್ಯಕ್ರಮ ಅಲ್ಲಿ ನಡೆಯುವಂಥದ್ದು. ಯಾರ್ಯಾರು ಮನೆಗಳಲ್ಲಿ ಒಳ್ಳೊಳ್ಳೆ ಗೊಂಬೆಗಳಿದೆ, ಯಾಕಂದ್ರೆ ಗೊಂಬೆ ಪ್ರತಿ ಮನೆಗಳಲ್ಲಿ ಇಟ್ಟು ಅದನ್ನು ಪೂಜೆಯನ್ನು ನಾವು ಮಾಡ್ತೇವೆ. ಅದಕ್ಕೆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಏನು ಅಂತ ಹೇಳಿದ್ರೆ, ಯಾರ್ಯಾರು ಮನೆಗಳಲ್ಲಿ ಗೊಂಬೆಯನ್ನು ಇಡ್ತಾರೆ, ಯಾರು ಚೆನ್ನಾಗಿ ಗೊಂಬೆಯನ್ನು ಇಟ್ಟು ಅಲಂಕಾರವನ್ನು ಮಾಡಿರ್ತಾರೆ ಅದಕ್ಕೆ ಬಹುಮಾನ ಕೊಡಬೇಕು ಅಂತ ಯೋಚನೆ ಮಾಡಿತ್ತು ನಮ್ಮ ನಗರಸಭೆಯ ನಗರಪಾಲಿಕೆಯ ನೇತೃತ್ವದಲ್ಲಿ. ಈ ಬಾರಿ ನಗರಪಾಲಿಕೆನೇ ಯೋಚನೆ ಮಾಡಿದೆ, ಅರಮನೆಯಲ್ಲಿ ಗೊಂಬೆ ಕೂರಿಸುವಂಥ ಒಂದು ಕಾರ್ಯ ಮಾಡ್ತಾ ಇದೆ. ನಿಮ್ಮ ಮನೆಯಲ್ಲಿರುವಂಥ ಒಳ್ಳೆ ಗೊಂಬೆಗಳನ್ನು ಇಟ್ಟುಕೊಂಡು ದಯಮಾಡಿ ತಂದುಕೊಟ್ಟು ವಾಪಸ್ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಆ ರೀತಿಯ ಗೊಂಬೆಗಳಿರುವಂಥವ್ರು ಎಲ್ಲರೂ ಕೂಡ ಅರಮನೆಗೆ ನಮ್ಮ ಸುರೇಖ ಮಂಡಳದವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ವ್ಯವಸ್ಥಿತವಾಗಿ ಇಟ್ಟುಕೊಂಡು ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಇದೊಂದು ಪಾರಂಪರಿಕ ಕಾರ್ಯ, ಇದಾಗಲೇಬೇಕು, ಇದು ಯಾವತ್ತು ಉಳಿಲೇಬೇಕು. ಇದೊಂದು ಸಾಂಸ್ಕೃತಿಕ ಪರಂಪರೆ, ನಮ್ಮದೇ, ನಾವೇ ಉಳಿಸ್ಬೇಕಾಗಿರುವಂಥದ್ದು ಅಂತ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟರು ತಮ್ಮಲ್ಲಿ ವಂಚಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ತಮ್ಮ ಮನದಾಳದ ಮಾತುಗಳನ್ನು ನುಡಿದಂತಹ ಅಭಿವೃದ್ಧಿಯ ಹರಿಕಾರಕ ಶ್ರೇಯತ ಎಸ್ ಎನ್ ಚನ್ನಬಸಪ್ಪನವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎಲ್ಲರನ್ನು ಒಗ್ಗೂಡಿಸಿ ಇಂತಹ ಭವ್ಯವಾದ ವೇದಿಕೆಯನ್ನು ನಿರ್ಮಿಸಿ ಬಹುದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೇಯಸ್ಸಿಗೆ ಮುಖ್ಯ ಪಾತ್ರರಾದ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು ಶ್ರೀಯುತ ಎಸ್ ಶಿವಕುಮಾರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಬರುತ್ತಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ಎಲ್ಲರಿಗೂ ಶುಭ ಸಂಜೆ. ಈ ದಿನದ ವೈಭವ ದಸರಾಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಎಲ್ಲ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಜನಸಾಮಾನ್ಯರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಕೂತಿರುವಂತ ನಮ್ಮ ನೆಚ್ಚಿನ ನಾಯಕರಾದಂತ ಎಸ್ ಎನ್ ಚನ್ನಬಸಪ್ಪನವರು, ಹಾಗೆ ಆಡಳಿತ ಪಕ್ಷದ ನಾಯಕರಾದಂಥ ಜ್ಞಾನೇಶ್ವರ ಅವರು, ಹಾಗೂ ನೆರೆದಿರುವಂಥ ಎಲ್ಲ ನಮ್ಮ ಕಾರ್ಪೊರೇಟರ್ಸು ಹಾಗೂ ಸಹಾಯ ಸಮಿತಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸಮಿತಿಯ ಅಧ್ಯಕ್ಷರುಗಳಿಗೂ ಈ ದಿನದ ಪ್ರಥಮ ದಿನ ಅಂತಲೇ ಹೇಳ್ಬೋದು, ಪ್ರಥಮ ದಿನದ ಎಲ್ರಿಗೂ ಸ್ವಾಗತ ಕೋರ್ತಾ, ಎಲ್ಲ ದಸರಾನು ಒಂದು 14 ಸಮಿತಿ ದಸರಾ ಇದೆ. ಆಹಾರ ದಸರಾ, ಕಲಾ ದಸರಾ, ಯೋಗ ದಸರಾ, ಮಕ್ಕಳ ದಸರಾ, ಮಹಿಳಾ ದಸರಾ,
ಒಂದು 14 ಸಮಿತಿ ದಸರಕ್ಕೂ ದಿನ ಸಂಜೆ ಇಲ್ಲಿ ಕಾರ್ಯಕ್ರಮ ಆಯೋಜಿಸಿದೆವೆ ಅದೇ ರೀತಿ ಕುವೆಂಪು ರಂಗಮಂದಿರದಲ್ಲೂ ವಿವಿಧ ಕಾರ್ಯಕ್ರಮಗಳು ದಿನ ಇರುತ್ತೆ ನೀವೆಲ್ಲರೂ ಬಂದು ದಸರಾನ ರಚಿಸಬೇಕು ಅಂತ ಹೇಳ್ತಾ ಕೊನೆ ದಿನ ಅಂಬು ಕಳಿಲಿಕ್ಕೆ ಇಲ್ಲೇ ಒಂದು ಒಳ್ಳೆ ಕಾರ್ಯಕ್ರಮ ಇರುತ್ತೆ ಹಾಗೆ ಯುವ ದಸರಾದ ಕಾರ್ಯಕ್ರಮ ಭಾಳ ಅದ್ಭುತವಾಗಿರುತ್ತೆ ಸಾಂಸ್ಕೃತಿಕ ದಸರಾನೂ ಭಾಳ ಅದ್ಭುತವಾಗಿರುತ್ತೆ ಎಲ್ಲ ಭಾಗವಹಿಸ್ಕೊ ಅಂತ ಹೇಳ್ತಾ ದಸರಾದ ಎಲ್ರಿಗೂ ಶುಭಾಶಯ ಕೋರ್ತಾ ನಮಸ್ಕಾರಗಳು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಮಹಾಪೂಜ್ಯ ಪೌರರು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಇದೀಗ ಮಹಾಪೌರರಿಗೆ ಗೌರವ ಅರ್ಪಣೆ